ಶಿವಮೊಗ್ಗ ಜಿಲ್ಲೆಯಲ್ಲಿ ಆಪರೇಷನ್ ಅಕ್ರಮ ರೆಸಾರ್ಟ್ ಶುರುವಾಗಿದೆ. ತೀರ್ಥಹಳ್ಳಿಯ ಪ್ರತಿಷ್ಠಿತ ರೆಸಾರ್ಟ್ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ವಿಹಂಗಮ ರೆಸಾರ್ಟ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಬಿರುಸುಗೊಂಡಿದೆ. ಸಚಿವ ಈಶ್ವರ್ ಖಂಡ್ರೆ ಘೋಷಣೆ ಮಾಡಿದ್ರು. ಸಚಿವರ ಘೋಷಣೆ ಬೆನ್ನಲ್ಲೇ ತೆರವು ಕಾರ್ಯ ಬಿರುಸುಗೊಂಡಿದೆ. ಇದೀಗ ಅರಣ್ಯವನ್ನ ಒತ್ತುವರಿ ಮಾಡಿ ಅಕ್ರಮವಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಅಂತಹ ರೆಸಾರ್ಟ್ಗಳನ್ನ ತೆರವುಗೊಳಿಸಬೇಕು ಅಂತ ಸಚಿವ ಈಶ್ವರ್ ಖಂಡ್ರೆ ಘೋಷಣೆ ಮಾಡಿದ್ರು. ವಯನಾಡಲ್ಲಿ ಆದಂತಹ ದುರಂತದ ಬೆನ್ನಲ್ಲೇ ಸರ್ಕಾರ, ರಾಜ್ಯದ ಸಚಿವರು ಎಚ್ಚೆತ್ತುಕೊಂಡಿದ್ರು. ಈಗ ತೀರ್ಥಹಳ್ಳಿಯ ಪ್ರತಿಷ್ಠಿತ ರೆಸಾರ್ಟ್ ಒತ್ತುವರಿ ತೆರವು ಕಾರ್ಯ. ರೆಸಾರ್ಟ್ ಮಾಲೀಕರಿಂದ 5 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. 2.5 ಎಕರೆ ಪ್ರದೇಶದಲ್ಲಿ ಅಡಿಕೆ ತೋಟ ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆಗೆ ಇನ್ನುಳಿದ 2.5 ಎಕರೆಯಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಲಾಗಿದೆ. ಒಟ್ಟಾರೆಯಾಗಿ ಒತ್ತುವರಿ ಆಗಿರುವಂತದ್ದು 5 ಎಕರೆ ಅರಣ್ಯ ಪ್ರದೇಶ. ಆದರೆ ಮಾಲೀಕರು ಹೇಳ್ತಾ ಇರುವಂತದ್ದು ಭೂ ಪರಿವರ್ತನೆಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದೀವಿ ಅಂತ. ರೆಸಾರ್ಟ್ ನಿರ್ಮಾಣ ಮಾಡಿರುವ ಭೂಮಿಯನ್ನ ಪರಿವರ್ತನೆಗಾಗಿ ನಾವು ಅರ್ಜಿ ಸಲ್ಲಿಕೆ ಮಾಡಿದ್ದೀವಿ ಅಂತ ಸಬೂಬ್ ಹೇಳ್ತಾ ಇದ್ದಾರೆ. ಹೀಗಾಗಿ ಸೂಕ್ತ ದಾಖಲೆಗಳನ್ನ ಒದಗಿಸಬೇಕು ಅಂತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಒತ್ತುವರಿ ಕಾರ್ಯ ಬಿರುಸುಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.